ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಎಸ್ ವಿ ಚಂದ್ರಕಲಾ, ಶಿವಮೊಗ್ಗ. ನೀವೀಗ ಇಲ್ಲಿ ನೋಡ್ತಿರುವಂಥ ಒಂದು ಸಸ್ಯ ಸ್ನೇಕ್ ಪ್ಲ್ಯಾಂಟ್. ಎಲ್ಲರಿಗೂ ಗೊತ್ತಿದೆ ಇದು ಸ್ನೇಕ್ ಪ್ಲ್ಯಾಂಟ್ ಅಂದರೆ. ಆದರೆ ಇದ್ರದ್ದು ಉಪಯೋಗದ ಬಗ್ಗೆ ನಮಗೆ ಅಷ್ಟು ಗೊತ್ತಿರಲಿಲ್ಲ. ಇತ್ತೀಚೆಗೆ ಇದನ್ನು ಎಲ್ಲರೂ ಒಂದು ಮನೆ ಹತ್ರ ಅವರದ್ದು ಶೋರೂಮ್ ಇರಲಿ, ಎಲ್ಲ ಕಡೆ ಒಂದೊಂದು ಪ್ಲ್ಯಾಂಟನ್ನು ಇಟ್ಟಿರ್ತಾರೆ. ಕಡೆಗೆ ಇದ್ರ ಬಗ್ಗೆ ತಿಳ್ಕೊಳಕ್ಕೆ ಹೋದರೆ ಇದು ಅಷ್ಟು ಹೈ ಆಕ್ಸಿಜನ್ ಇದು ಬಿಡುತ್ತೆ, ಕೊಡುತ್ತೆ ವಾತಾವರಣಕ್ಕೆ, ತುಂಬ ಒಳ್ಳೆ ಆಕ್ಸಿಜನ್ ಕೊಡುತ್ತೆ ಅಂತ. ಆದರೆ ಇನ್ನೊಂದು ಆಶ್ಚರ್ಯಕರ ಸಂಗತಿ ಅಂದರೆ, ಇದು ಈ ಬಾರ್ಬರ್ ಶಾಪ್ ಮುಂದೆ ಸಾಮಾನ್ಯ ಇದ್ದೇ ಇರುತ್ತೆ. ಇದು ನೀವು ನಾನು ಇವಾಗ ಅಬ್ಸರ್ವ್ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಸಾಮಾನ್ಯ ನಾನು ಚಿಕ್ಕಂದಿನಿಂದ ನೋಡ್ತೀನಿ ಇದನ್ನು. ಅಲ್ಲಿ ಮುಂದ್ಗಡೆ ಇರೋ ಜಾಗದಲ್ಲೇ ಒಂದು ಹಾಕಿರ್ತಾರೆ, ದೊಡ್ಡ ಬೆಳ್ಕೊಂಡಿರುತ್ತೆ ಈ ಥರದ್ದು. ಇನ್ನೊಂದು ಥರ ಇದೇ ಥರದ್ದು ಸ್ವಲ್ಪ ಸಾಫ್ಟ್ ಗಿಡ ಇರೋಂಥದ್ದು ಹಾಕಿರ್ತಾರೆ. ಯಾಕೆ ಅಂತ ಕೇಳೋಕ್ಕೂ ಇದು ಅವರಿಗೆ ದೇವರಿದ್ದಂಗೆ ಅಂತೆ. ಬಾರ್ಬರ್ ಶಾಪ್ ಅವರಿಗೆ ಕ್ಷೌರ ಎಲ್ಲ ಮಾಡ್ತಾರಲ್ಲ, ಅವರಿಗೆ ದೇವರಿದ್ದಂಗೆ, ದೇವರು ಸಮಾನ ಅಂತ ಇದಕ್ಕೆ ಕೈ ಮುಗಿತಾರೆ. ಯಾಕೆ ಅಂದರೆ ಹೀಗೆ ಅವರು ಗಂಡಸರು ಪುರುಷರದ್ದೆ ಬಾರ್ಬರ್ ಶಾಪು ಹೆಚ್ಚಿಗೆ, ಅವರಲ್ಲಿ ಒಂದು ಏನೋ ಶೇವಿಂಗ್ ಮಾಡ್ತಾ, ಆಮೇಲೆ ತಲೆ ಕೂದಲು ತೆಗಿತಾ, ಒಂದು ಬ್ಲೇಡು ಹೆಚ್ಚು ಕಡಿಮೆ ಆಗಿಬಿಟ್ಟು ವ್ಯತ್ಯಾಸ ಆಗಿ ಆ ಚರ್ಮ ಹೆರೆದು ರಕ್ತ ಎಲ್ಲ ಬಂದರೆ ಏನಿಲ್ಲ, ಇದು ತಕ್ಷಣ ಅವರೇನು ಚಿಂತೆ ಮಾಡಲ್ಲ. ಈ ಥರದ್ದು ಒಂದು ಈ ಎಲೆ ಇರುತ್ತೆ ನೋಡಿ, ಹೀಗೆ ಈ ಎಲೆ ಒಳಗೆ ಅವರು ಒಂದು ಸ್ವಲ್ಪ ಹೀಗೆ ಕಟ್ ಮಾಡಿದ್ದೆ, ಅದರದ್ದು ರಸ ತೆಗೆದು ಅಲ್ಲಿಗೆ ಹಚ್ಚಿಬಿಡ್ತಾರಂತೆ. ತಕ್ಷಣ ರಕ್ತ ಸೋರೋದಾಗಲಿ, ಗಾಯ ಆಗಲಿ ಎಲ್ಲ ಅದು ಚೆನ್ನಾಗಿ ಕೂಡ್ಕೊಂಡ್ಬಿಟ್ಟು ರಕ್ತ ಸೋರೋದೆಲ್ಲ ನಿಂತು ಯಾವುದೇ ಸೆಪ್ಟಿಕ್ ಆಗಿದ್ದಂಗೆ ಅಷ್ಟು ಕ್ಯೂರ್ ಮಾಡುತ್ತೆ. ಹಾಗಾಗಿ ಇದು ಅವರಿಗೆ ಒಂದು ದೇವರ ಸಮಾನ ಈ ಸ್ನೇಕ್ ಪ್ಲ್ಯಾಂಟು. ಮತ್ತು ಅಲ್ಲಿ ವಾತಾವರಣಕ್ಕೆ ಅವ್ರು ಬೇರೆ ಗಿಡ ಎಲ್ಲ ಇಡಲ್ಲ, ಇದೇ ಒಂದು 4-5 ಇಟ್ಕೊಂಡಿರ್ತಾರೆ. ಇದೆಲ್ಲ ಇಂಗಾಲದ ಡೈಆಕ್ಸೈಡ್ ಎಳ್ಕೊಂಡು ಆಮ್ಲಜನಕ ಬಿಡೋಂಥದ್ದು, ಇದು ತುಂಬ ಮುಖ್ಯ ಪಾತ್ರ ವಹಿಸುತ್ತೆ ಅಂತ ಹೇಳಿ ಈ ಸ್ನೇಕ್ ಪ್ಲ್ಯಾಂಟಿಗೆ ಇಲ್ಲಿದ್ದಂಥ ಆಧಾರ ಗೌರವ ಎಲ್ಲ ಇದೆ. ಹಾಗಾಗಿ ಮತ್ತು ತುಂಬ ಸುಲಭ ಇದು, ಒಂದು ಗಿಡ ಹಾಕಿದ್ರೆ ಸಾಕು. ಇಲ್ಲೆಲ್ಲ ನೋಡಿ ಹೇಗೆ ಅದೇ ಬೇರೆಲ್ಲೇ ಬಿಟ್ಕೊಂತ ಹೋಗ್ಬಿಡುತ್ತೆ ನೋಡೋಣ ಅಂತ. ಒಂದು ದೊಡ್ಡದು ಹೊರಗಡೆ ಇಟ್ಟಿದ್ದೆ ನಾನು, ಅದನ್ನು ಹಸು ಕರುಗಳೆಲ್ಲ ತಿಂದು ಉಳಿದಿರೋದು ಸುಮ್ಮನೆ ಒಂದು ಸಣ್ಣ ಬೇರ್ ಹಾಕಿಟ್ಟಿದ್ದೆ ನೋಡಿ, ಎಷ್ಟು ಚೆನ್ನಾಗಿ ಚಿಗುರುತ್ತಿದೆ. ಒಂದೇ ಒಂದು ಕುಡಿ ಹಾಕಿಬಿಟ್ರೆ ಸಾಕಷ್ಟು ಚೆನ್ನಾಗಿ ಬರುತ್ತೆ ಇದು. ಇರಲಿ, ಮನೆ ಮುಂದೆ ದೇವರಂಥ ಒಂದು ಸಸ್ಯ ನಮ್ಮಲ್ಲೂ ಇರಲಿ ಅಂತ ಹೇಳಿ. ನೋಡೋದಲ್ಲ ವೀಕ್ಷಕರೇ, ಸ್ನೇಕ್ ಪ್ಲ್ಯಾಂಟ್ ಬಗ್ಗೆ ಇಷ್ಟು ಮಾಹಿತಿ ನನಗೆ ಗೊತ್ತಿದ್ದನ್ನು ನಿಮಗೆ ಹೇಳಿದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು.